ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಗಾರ್ಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ, ಬೇಗನೆ ಆಗುತ್ತೆ, ಇನ್ಸ್ಟೆಂಟಾಗಿ ನಾವು ಗಾರ್ಗೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆಗ ಎಲ್ಲ ಎಲ್ಲ ಹೊಸ ವೀಡಿಯೋಸ್ಗಳನ್ನ ನೀವೇ ಫಸ್ಟು ನೋಡ್ಬೋದು. ಈ ಥರ ನೋಡಿ, ಓಪನ್ ಮಾಡಿದಾಗ ಈ ಥರ ಸಾಫ್ಟಾಗಿ ಸ್ಪಂಜ್ ಥರ ಇರಬೇಕು, ಈ ಥರ ಬಬಲ್ಸ್ ಬಂದಿರಬೇಕು. ಯಾವ ರೀತಿ ಮಾಡಬೇಕು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಮೊದಲು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ನಾನಿಲ್ಲಿ ಒಂದು ದೊಡ್ಡ ಬೌಲ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬದಲಾಗಿ ನೀವು ಮೈದಾ ಹಿಟ್ಟು ಬೇಕಂದ್ರೆ ಹಾಕಿ ಮಾಡ್ಬೋದು. ಗೋಧಿ ಹಿಟ್ಟಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ 2 ಚಮಚ ಬಟ್ಟಲಿನಷ್ಟು ಅನ್ನನ, ಬಿಸಿ ಅನ್ನನ ರುಬ್ಬಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ಪೇಸ್ಟ್ ಥರ ರುಬ್ಬಿಟ್ಕೊಳ್ಬೇಕು. ಹಾಗೆ ಗೋಧಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅದರದ ಅರ್ಧದಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋದಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿಕೊಂಡು. ನೆಕ್ಸ್ಟು 1 ಟೇಬಲ್ಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಗೆ 1 ಚಿಟಿಕೆಯಷ್ಟು ಸೋಡಾ ಪುಡಿ, ಹಾಗೆ ಅರ್ಧ ಬಟ್ಲನಷ್ಟು ಹಸಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಚಾಯ್ಸ್ ಇದು ಬೇಕಂದರೆ ಆಪ್ಷನ್ ಇದು, ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ನೆಕ್ಸ್ಟ್ ಇದು ನೀರು ಕರಗಿಸ್ಲಿಕ್ಕೋಸ್ಕರ 1 ಟೀ ಕಪ್ನಷ್ಟು ಬೆಲ್ಲಕ್ಕೆ ಹಾಕಿಬಿಟ್ಟು ಜಸ್ಟ್ ಬೆಲ್ಲ ಕರಗೋದಕ್ಕಷ್ಟೇ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಕರಗಿಸ್ಕೊಳ್ಳೋಣ ಫಸ್ಟು. ನೋಡಿ, ಇದು ಪೂರ್ತಿಯಾಗಿ ಕರಗಿದೆ, ಇದು ತಣ್ಣಗಾಗಲಿ ಅಷ್ಟರೊಳಗೆ. ಇದು ಎಳೆ ಪಾನಕ ಏನು ಬೇಡ ಫ್ರೆಂಡ್ಸ್, ಹಾಗೆ ಕರಗಲಿ. ನೆಕ್ಸ್ಟು ನಾನೀಗ ಕೊಬ್ಬರಿನ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನೇನು ಅನ್ನ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಪೇಸ್ಟ್ ಥರನೇ ರುಬ್ಕೊಳ್ಬೇಕು, ತರಿ ತರಿಯಾಗಿ ರುಬ್ಬಬಾರ್ದು. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ. ಬಿಸಿ ಅನ್ನ ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ. ನೆಕ್ಸ್ಟು ರುಬ್ಬಿರುವಂಥ ಕೊಬ್ಬರಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಆಗುತ್ತೆ ಅನಿಸೋದಾದರೆ ಒಂದು ಸ್ವಲ್ಪ ಉಳಿಸ್ಕೊಂಡು ಬೇಕಂದರೆ ಆಮೇಲೆ ಹಾಕ್ಬೋದು. ಜಾಸ್ತಿ ಹಾಕಿದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಕೊಬ್ಬರಿ ಬೇಡ ತಿನ್ನಲ್ಲ ಅನ್ನೋದಾದರೆ. ನೆಕ್ಸ್ಟ್ ಈಗ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 1/4 ಬಟ್ಲನಷ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಕಲಸ್ಕೊಂಡು ನೋಡಿಕೊಂಡು ಹಿಟ್ಟು ಕಲಸ್ಕೊಂಡು ಮತ್ತೆ ಹಾಕಬೇಕು. ಇದು ಸೋಡಾ ಪುಡಿ ಮತ್ತು ಏಲಕ್ಕಿ ಪುಡಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹಿಟ್ಟು ಬೇಕು ಅಂತ ಅನಿಸಿದರೆ ಹಿಟ್ಟು ಹಾಕ್ಕೊಳ್ಬೇಕು. ಗಟ್ಟಿಯಾಗದ ಆದರೆ ಹಿಟ್ಟು ಬೇಡ, ಸ್ವಲ್ಪ ಸಾಫ್ಟಾಗಿದೆ ಅನ್ನೋದಾದರೆ ಹಾಕ್ಕೊಳ್ಬೇಕು. ನಾವು ಇದಕ್ಕಿನ್ನೂ ಬೆಲ್ಲದ ಪಾನಕ ಬೇರೆ ಸೇರಿಸ್ತೀವಲ್ಲ, ಹಾಗಾಗಿ ಇದಿಷ್ಟೂ ಹಾಕ್ಬಿಡೋಣ. ಅನ್ನ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಸ್ಪಂಜ್ ಥರ ಬರುತ್ತೆ. ಇದನ್ನು ಒಂದು 5 ನಿಮಿಷ ಈ ಥರ ಕಲಸಿಬಿಟ್ಟು ಕೈಬಿಡೋಣ ಫಸ್ಟು. ಆನಂತರ ಬೆಲ್ಲದ ಪಾನಕ ನಾವೇನು ಇಟ್ಟಿದ್ವಲ್ಲ ಅದು ಪೂರ್ತಿ ತಣ್ಣಗೆ ಆದಮೇಲೆ ಇದಕ್ಕೆ ಹಾಕಬೇಕು. ಬಿಸಿ ಬಿಸಿದೇ ಹಾಕಬಾರ್ದು, ತಣ್ಣಗೆ ಆದಮೇಲೇ ಹಾಕ್ಕೊಳ್ಬೇಕು. ಫಸ್ಟ್ ಇದನ್ನು ಸ್ವಲ್ಪ ಉಳಿಸ್ಕೊಂಡು ಬೆಲ್ಲದ ಪಾನಕನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಹದ ನೋಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು, ಸಿಹಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವಾಗಲೂ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ನೀರು ಬೇರೆ ಹಾಕ್ತಾ ಇಲ್ಲ, ಇದರಲ್ಲೇ ಕಲಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾನಕ ಮತ್ತು ಕೊಬ್ಬರಿ ಹಾಲಿಂದಲೇ ಕಲಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು 1/2 ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ 1/4 ಟೀ ಕಪ್ನಷ್ಟು ನೀರು ಹಾಕಿಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ನೆನೆಯೋದಕ್ಕೆ ಬಿಡಬೇಕು. ಒಂದು 1/4 ಗಂಟೆ 1/4 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ತೆಳ್ಳಗೆ ಆಗಬೇಕಿದು. ಈ ಥರ ಪೂರ್ತಿ ತೆಳ್ಳಗಿದ್ದರೆ ಸಾಫ್ಟಾಗಿ ಬರುತ್ತೆ, ಗಟ್ಟಿಗಿದ್ದರೆ ಗಟ್ಟಿಯಾಗಿಬಿಡುತ್ತೆ ಗಾರಿಗೆ. ಅಕಸ್ಮಾತ್ ಏನಾದರೂ ನೀವು ಬಾಳೆಗೆ ಹಾಕಿದಾಗ ಅದು ಮೇಲೆ ಬಂದಿಲ್ಲ ಅಂದರೆ ಅದು ಫುಲ್ ಗಟ್ಟಿಯಾಗಿದೆ ಅಂತ ಅರ್ಥ. ಆವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಮಾಡಿಕೊಂಡು ಹಾಕಬೇಕು. ನೋಡಿ, ಈ ಥರ ಹಾಕಿದ ತಕ್ಷಣ ಮೇಲೆ ಬಂದುಬಿಡಬೇಕು, ಆವಾಗ ಸಾಫ್ಟಾಗಿ ತುಂಬ ಚೆನ್ನಾಗಿ ಹಗುರವಾಗಿ ಬಂದಿದೆ ಅಂತ ಅರ್ಥ. ಇದೇ ಥರ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕು. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಏಕೆಂದರೆ ಒಳಗಡೆ ಹಿಟ್ಟು ಚೆನ್ನಾಗಿ ಬೇಯಬೇಕಲ್ಲ. ಹಾಗಾಗಿ ಉರಿನ ಸ್ವಲ್ಪ ಮಧ್ಯದ ಉರಿದಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಗಾರ್ಗೆ ಬಿಸಿದಕ್ಕಿಂತ ತಣ್ಣಗಾದಮೇಲೆ ತುಂಬ ರುಚಿಯಾಗಿರುತ್ತೆ.
ಆಮೇಲೆ ಸಾಫ್ಟಾಗೂ ಬರುತ್ತೆ. ಇದನ್ನು ಏನಿಲ್ಲ ಅಂದರೆ ಒಂದು ವಾರದ ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ತುಪ್ಪ ಹಚ್ಕೊಂಡು ತಿನ್ನಬೇಕು ಇದನ್ನು, ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಮೂನ್ ಕಲರ್, ನಾವೇನು ಜಾಮೂನ್ ಕರಿತೀವಲ್ಲ ಅದೇ ಕಲರಿಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಏಕೆಂದರೆ ಹಿಟ್ಟು ಸ್ವಲ್ಪ ಆಲ್ರೆಡಿ ಗೋಲ್ಡ್ ಕಲರ್ ಬಂದಿರುತ್ತೆ ಕಲಸಿದಾಗಲೇ. ಹಾಗಾಗಿ ಇದು ಸ್ವಲ್ಪ ಜಾಮೂನ್ ಯಾವ ರೀತಿ ನಾವು ರೆಡ್ ಕಲರ್ ಥರ ಫ್ರೈ ಮಾಡ್ಕೊಳ್ತೀವಲ್ಲ ಆ ಕಲರಿಗೆ ಬರಬೇಕಿದು. ಏಕೆಂದರೆ ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಫ್ರೈ ಆಗಿರುತ್ತೆ, ಬೆಂದಿರುತ್ತೆ. ಬೇಗ ತೆಗೆದ್ರೆ ಒಳಗಡೆ ಹಿಟ್ಟು ಬೇಗ ಹಸಿ ಹಾಗೇ ಇರುತ್ತೆ. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ತೆಗೆಯೋಣ ಒಂದು ಪ್ಲೇಟಿಗೆ. ಫ್ರೆಂಡ್ಸು, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.